नमस्कार रिव्यू चैनल के स्वागत नानु सख्या गामकर इदु मैसूरिन हाई वोल्टेज क्षेत्र चामुंडेश्वरी विधानसभा क्षेत्र के संबंधपट्ट एक्सक्लूसिव सुद्दि ಸಿದ್ದರಾಮಯ್ಯನವರು ಪ್ರತಿಷ್ಠೆಯಾಗಿ ತಗೊಂಡಿರುವಂತಹ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟ ಮಹತ್ವದ ಬೆಳವಣಿಗೆ ಜಿಟಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಒಮ್ಮತದ ಅಭ್ಯರ್ಥಿ ರೆಡಿಯಾಗಿಬಿಟ್ಟಿದ್ದಾರೆ ಹಾಗಾದರೆ ಈ ನಾಯಕನಿಗೆ ಸಂಪೂರ್ಣ ಬಲ ತುಂಬುತ್ತಾರ ಸಿದ್ದರಾಮಯ್ಯನವರು ಸದ್ಯದ ಅಪ್ಡೇಟ್ ಏನು ಮಾಹಿತಿ ನಿಮ್ಮ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಗಮನ ಸೆಳಿತಾ ಇರುವಂತಹ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕಣಗಳ ಪೈಕಿ ಚಾಮುಂಡೇಶ್ವರಿ ಕೂಡ ಒಂದು ಯಾಕಂದರೆ ಸಿದ್ದರಾಮಯ್ಯನವರು ಸೋಲಿನ ಸೇಡನ್ನು ತೀರಿಸ್ಕೊಳ್ಬೇಕು ಅಷ್ಟೇ ಅಲ್ಲ ಕಾಂಗ್ರೆಸ್ಗೆ ಬರ್ತೀನಿ ಅಂತ ಕೊನೆ ಕ್ಷಣದಲ್ಲಿ ಕೈ ಕೊಟ್ಟ ಮಾಜಿ ಸ್ನೇಹಿತನಿಗೆ ಪಾಠ ಕಲಿಸಬೇಕು ಅಂತ ಈಗ ಪಣ ತೊಟ್ಟಿದ್ದಾರೆ ಜಿ ಟಿ ದೇವೇಗೌಡರ ವಿರುದ್ಧ ಒಂದು ಕಡೆ ಕಾಂಗ್ರೆಸ್ನ ಸೇಡು ಮತ್ತೊಂದು ಕಡೆಗೆ ಜೆ ಡಿ ಎಸ್ನ ನಾಯಕರೇ ಜಿ ಟಿ ಡಿ ಕೈ ಬಲಪಡಿಸಿದ್ದ ಸಿದ್ದರಾಮಯ್ಯನವರ ವಿರುದ್ಧ ಜಿ ಟಿ ದೇವೇಗೌಡರನ್ನ ಗೆಲ್ಲಿಸಿದ್ದಂಥ ಅತ್ಯಾಪ್ತ ನಾಯಕರ ಗುಂಪೇ ಈಗ ಸಿಡಿದಿದ್ದಿದೆ ಇದು ಗೊತ್ತಿರೋ ವಿಷಯ ಈಗ ಹೊಸ ವಿಷಯ ಏನಪ್ಪ ಅಂತ ಕೇಳಿದ್ರೆ ಜಿ ಟಿ ದೇವೇಗೌಡರನ್ನ ಕಟ್ ಹಾಕೋರು ಯಾರು ಅಬ್ಬರಿಸ್ತಾರೆ ಭಾಷಣ ಮಾಡ್ತಾರೆ ಆಯಿತು ನಾವು ಜೆ ಡಿ ಎಸ್ ಬಿಟ್ಟೇ ಬಿಟ್ವಿ ಇನ್ನು ಕುಮಾರಸ್ವಾಮಿಯವ್ರು ಮನವೊಲಿಸೋದಕ್ಕೆ ಆಗಲ್ಲ ಅಂತ ಸಮರ ಸಾರಿದ್ದಾಯಿತು ಬಹಿರಂಗವಾಗಿ ದಳದಿಂದ ಕಾಲು ಹೊರಗಡೆ ಇಟ್ಟಿದ್ದು ಆಯಿತು ಆದರೆ ಜಿ ಟಿ ದೇವೇಗೌಡ್ರಿಗೆ ಸೆಡ್ ಹೊಡೆಯೋದು ಯಾರು ಅಂತ ಬೇಕಲ್ಲ ಈಗ ಸಿದ್ದರಾಮಯ್ಯನವರು ಈ ನಾಯಕರುಗಳನ್ನೆಲ್ಲ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರ ಜೊತೆಗೆ ಜೆ ಡಿ ಎಸ್ ಬಿಟ್ಟ ದಿನವೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಚಾಮುಂಡೇಶ್ವರಿಯ ಜೆ ಡಿ ಎಸ್ ರೆಬೆಲ್ಸ್ ಪಂಚಪಾಂಡವರು ಅನ್ನೋದು ಗೊತ್ತು ಸಿದ್ದರಾಮಯ್ಯನವರು ಯಾರಾದರೂ ಕ್ಯಾಂಡಿಡೇಟ್ ರೆಡಿ ಮಾಡಿದ್ದಾರಾ ಅವ್ರಿಗೆ ಇವರು ಸಪೋರ್ಟ್ ಮಾಡ್ತಾರಾ ಜೆ ಡಿ ಎಸ್ಸಿಂದ ಬರ್ತಿರುವಂಥ ಈ ರೆಬೆಲ್ಸು ಅಥವಾ ಇವರ ಪೈಕಿ ಯಾರಾದರೂ ಅಭ್ಯರ್ಥಿ ಆಗ್ತಾರಾ ಈ ರೆಬೆಲ್ಸ್ ಪೈಕಿ ಯಾರಾದರೂ ಒಬ್ಬರು ಸ್ಪರ್ಧೆ ಮಾಡಿ ಅವ್ರಿಗೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಬಲ ಸಿಗತ್ತಾ ಅಥವಾ ಅಚ್ಚರಿಯ ಅಭ್ಯರ್ಥಿ ಯಾರಾದರೂ ಬರ್ತಾರಾ ದಲಿತ ಅಭ್ಯರ್ಥಿಯೊಬ್ಬರನ್ನ ಕರ್ಕೊಂಡು ಬರುವಂಥ ತಯಾರಿ ಆಗ್ತಿದೆ ಅನ್ನೋ ಸುದ್ದಿಯೆಲ್ಲ ಕೇಳಿಬಂದಿತ್ತು ಎಸ್ ಟಿ ಮತಗಳು ದೊಡ್ಡ ಸಂಖ್ಯೆಯಲ್ಲಿವೆ ಅಲ್ಲಿ ವಾಲ್ಮೀಕಿ ಸಮುದಾಯದ ಮತಗಳು ನಿರ್ಣಾಯಕ ಆಗಿರೋದ್ರಿಂದ ಆ ಸಮುದಾಯದ ಅಭ್ಯರ್ಥಿ ಬರ್ತಾರಾ ಅನ್ನೋ ಥರ ಒಂದು ಸಲ ಚರ್ಚೆ ಆಯಿತು ಆದರೆ ಸಿದ್ದರಾಮಯ್ಯನವ್ರು ಮಾತ್ರ ಯಾವುದೂ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ ಯಾಕಂದರೆ ತುಂಬ ಜಾಣತನದ ಹೆಜ್ಜೆಗಳನ್ನು ಇರಿಸಬೇಕು ಇಲ್ಲಿ ಈ ಬಾರಿ ಜಿ ಟಿ ದೇವೇಗೌಡರನ್ನ ಸೋಲಿಸಲೇಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದ ಸುಮಾರು ಜನ ಅತ್ಯಾಪ್ತರೆಲ್ಲ ಯತೀಂದ್ರನೇ ನಿಲ್ಲಿ ಅಂತ ಹೇಳ್ತಿರೋದು ಇದೆ ಅಕಸ್ಮಾತ್ ವರುಣ ಅವ್ರು ಬಿಟ್ಟುಕೊಟ್ರೆ ಯತೀಂದ್ರ ಅಲ್ಲಿ ನಿಲ್ಲಿ ಅಂತ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತು ಇದೆ ಸೊ ಇದ್ಯಾವುದು ಫೈನಲ್ ಆಗಿಲ್ಲ ಇದರ ನಡುವೆ ಕೇಳ್ಬರ್ತಿರೋ ವಿಚಾರ ಮಾವಿನಹಳ್ಳಿ ಸಿದ್ದೇಗೌಡರೇ ಜಿ ಟಿ ಡಿ ವಿರುದ್ಧ ತೊಡೆ ತಟ್ಟಲಿದ್ದಾರೆ ಅನ್ನೋದು ಈಗಾಗಲೇ ಈ ಪಂಚಪಾಂಡವರ ಪೈಕಿ ಜೆ ಡಿ ಎಸ್ನಿಂದ ಸೆಡ್ ಹೊಡೆದು ಹೊರಗಡೆ ಬಂದು ಸಿದ್ದರಾಮಯ್ಯನವರು ಕ್ಯಾಂಪ್ ಸೇರಿರುವಂಥ ಪಂಚಪಾಂಡವರ ಪೈಕಿ ಮಾವನಹಳ್ಳಿ ಸಿದ್ದೇಗೌಡರು ಜಿ ಟಿ ದೇವೇಗೌಡರಿಗೆ ಸೆಡ್ ಹೊಡೆಯುವಂಥ ತಾಕತ್ತುಳ್ಳ ನಾಯಕರು ಅಂತ ಘೋಷಣೆ ಮಾಡಿದ್ದಾರೆ ಸ್ವಾಭಿಮಾನಿ ಸಮಾವೇಶದಲ್ಲಿ ತೊರೆಯುವ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು ಪಂಚಪಾಂಡವರು ವೇದಿಕೆ ಮೇಲೆ ಕೈ ಕೈ ಹಿಡಿದು ಜಿ ಟಿ ಡಿ ವಿರುದ್ಧ ಶಪಥಗೈದರು ಈ ಸಮಾವೇಶದಲ್ಲಿಯೇ ನಾವು ಐದು ಜನ ಬೇರೆ ಬೇರೆ ಅಲ್ಲ ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಐದು ದೇಹ ಅಷ್ಟೇ ಒಂದೇ ಹೃದಯ ಅಂತ ಹೇಳುವ ಮೂಲಕ ಸಿದ್ದೇಗೌಡರಿಗೆ ಬಲ ತುಂಬೋದಕ್ಕೆ ಈಗ ಸಿದ್ಧವಾಗಿದ್ದಾರೆ ಈ ಬಂಡಾಯ ನಾಯಕರ ಗುಂಪಿನವರು ಹಾಗಾದರೆ ಸಿದ್ದೇಗೌಡರ ಸ್ಪರ್ಧೆ ಮಾಡ್ತಾರೆ ಅಂದಮೇಲೆ ಸಿದ್ದರಾಮಯ್ಯನವರು ಕ್ಯಾಂಪ್ ಸೇರೋದಕ್ಕೂ ರೆಡಿ ಇರುವಂಥ ಈ ಗುಂಪು ಸಿದ್ದೇಗೌಡರ ಹೆಸರನ್ನ ಘೋಷಣೆ ಮಾಡಿದೆ ಅಂದಮೇಲೆ ಬಹುತೇಕ ಸಿದ್ದರಾಮಯ್ಯನವರ ಆಶೀರ್ವಾದ ಕೂಡ ಇವರ ಮೇಲಿದೆ ಅನ್ನೋದನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಕಾಂಗ್ರೆಸ್ಗೆ ಆ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಕಾರಣದಿಂದಾಗಿ ಬಲ ಇತ್ತೆ ಬಿಟ್ಟರೆ ಜೆ ಡಿ ಎಸ್ ಒಂದಿಷ್ಟು ಕಾರ್ಯತಂತ್ರಗಳನ್ನು ರೂಪಿಸುತ್ತೆ ಸಿದ್ದರಾಮಯ್ಯನವರು ಅಭ್ಯರ್ಥಿ ಆಗದೇ ಇದ್ದಲ್ಲಿ ಅಲ್ಲಿ ಅವ್ರಿಗೆ ಈಸಿ ಆಗಿಬಿಡುತ್ತೆ ಹಾಗಾಗಿ ಕಾಂಗ್ರೆಸ್ಗಿಂತ ಈ ರೆಬೆಲ್ಸ್ ಏನು ಬಂದಿದ್ದಾರೆ ಅವರ ರಣತಂತ್ರಗಳಿಗೆ ಹೆಚ್ಚು ಬಲ ಇರೋದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಹಾಗಾಗಿ ಕಾಂಗ್ರೆಸ್ ಜೊತೆಗೆ ಈ ರೆಬೆಲ್ಸ್ ಸೇರಿಬಿಟ್ರೆ ಇಬ್ಬರ ಬಲವು ಒಗ್ಗೂಡ್ಬಿಟ್ರೆ ಖಂಡಿತವಾಗಿಯೂ ಜಿ ಟಿ ಡಿ ಹಣಿಯೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಲೆಕ್ಕಾಚಾರ ಫೈನಲ್ ಆದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ
ಇತ್ತೀಚೆಗೆ ವಿಸಿಟ್ ಮಾಡಿದಾಗ ಒಂದು ಕರೆ ಕೊಟ್ಟಿದ್ರು. ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಆದರೆ ನಾನು ಯಾರನ್ನು ಹೇಳ್ತೀನೋ, ಯಾರನ್ನು ನಿಲ್ಲಿಸ್ತೀನೋ ಅವರನ್ನು ನೀವು ಗೆಲ್ಲಿಸಿ ಕಳಿಸಬೇಕು, ಇದು ನೀವು ನನಗೆ ಕೊಡುವಂತಹ ಗಿಫ್ಟ್ ಅಂತ ಭಾಷಣ ಮಾಡಿ ಹೋಗಿದ್ರು. ಈಗ ಸಿದ್ದೇಗೌಡರಿಗೆ ಸಿದ್ದರಾಮಯ್ಯ ಬಲ ಸಿಗಲಿದೆಯಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ರೆಬಲ್ಸ್ ಅಂತೂ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಸಿದ್ದೇಗೌಡರಿಗೆ ಮಾತ್ರ ತಾಕತ್ತಿರೋದು ಜಿ ಟಿ ದೇವೇಗೌಡರನ್ನ ಕಟ್ಟಾಕೋದಕ್ಕೆ ಅಂತ. ಆದರೆ ಕಾಂಗ್ರೆಸ್ನಿಂದನೂ ಒಮ್ಮತದ ಅಭ್ಯರ್ಥಿ ಆಗ್ತಾರ ಸಿದ್ದೇಗೌಡರು ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಅಲ್ಲೂ ಒಂದಿಷ್ಟು ಆಕಾಂಕ್ಷಿಗಳಿರ್ತಾರೆ, ಮತ್ತು ಅಸಮಾಧಾನ ಬೇಸರ ಒಳಗೇಟು ಇದೆಲ್ಲ ಕಾಸ್ಟ್ಲಿ ಆಗ್ಬೋದು. ಹಾಗಾಗಿ ಇದೆಲ್ಲವನ್ನು ಅಳೆದು ತೂಗಿ ಸಿದ್ದರಾಮಯ್ಯವರು ಫೈನಲ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ, ಗಡಿಬಿಡಿ ಮಾಡದೆ ಕಾಯ್ತಾ ಇದ್ದಾರೆ. ಹಾಗಿದ್ದೂ ಕೂಡ ಸಿದ್ದೇಗೌಡರ ಕಡೆಗೆ ಒಲವು ಜಾಸ್ತಿ ವ್ಯಕ್ತವಾಗ್ತಿರೋದ್ರಿಂದಾಗಿ ಜಿ ಟಿ ದೇವೇಗೌಡರಿಗೆ ಸೆಡ್ ಹೊಡೆಯೋದಕ್ಕೆ ಇವರೇ ಫೈನಲ್ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ಡಿ ವಿರುದ್ಧ ವಾಲ್ಮೀಕಿ ನಾಯಕರು ಸಿಡಿದೆದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಲಿತ ಸಮುದಾಯವನ್ನು ಜಿ ಟಿ ಡಿ ವಿರುದ್ಧ ನಿಲ್ಲಿಸೋದಕ್ಕೆ ಒಂದು ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಒಕ್ಕಲಿಗ ಮತಗಳು ವಿಭಜನೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ, ಸಿದ್ದೇಗೌಡರೇ ತೊಡೆತಟ್ಟಿ ಆಗಿದೆ. ಸಿದ್ದರಾಮಯ್ಯನವರೇ ಸ್ವತಃ ಅಲ್ಲಿ ಅಖಾಡದಲ್ಲಿ ಬಲ ತುಂಬೋದ್ರಿಂದಾಗಿ ಅಹಿಂದ ಮತಗಳು ಸುಲಭವಾಗಿ ಕೈ ಅಭ್ಯರ್ಥಿಗೆ ಒಲಿಯಬಹುದು, ಅಥವಾ ಸಿದ್ದರಾಮಯ್ಯನವರು ಸಪೋರ್ಟ್ ಮಾಡುವಂಥ ಅಭ್ಯರ್ಥಿಗೆ ಒಲಿಯಬಹುದು. ಈ ರೀತಿಯದ್ದೊಂದು ಹೊಸ ಜಾತಿ ಸಮೀಕರಣ ಜಿ ಟಿ ಡಿ ವಿರುದ್ಧ ರೆಡಿಯಾಗಿದೆ. ಕಳೆದ ಬಾರಿ ಯಾವ ಅಂತರದಿಂದ ಸಿದ್ದರಾಮಯ್ಯನವರು ಸೋತರೋ ಅಷ್ಟೇ ಅಂತರದಿಂದ ಈ ಬಾರಿ ಜಿ ಟಿ ಡಿಯನ್ನು ಸೋಲಿಸಿಯೇ ಸಿದ್ಧ ಅನ್ನುವಂಥ ಶಪಥ ಮಾಡಿದ್ದಾರೆ ಸ್ವಾಭಿಮಾನಿ ಸಮಾವೇಶದಲ್ಲಿ. ಇದು ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥ ವಿಚಾರ. ವೀಕ್ಷಕರೇ ಕದ್ದು ನೋಡೋಣ ಮಾಹಿತಿ. ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.